ಅವರು ಶಾಸಕರಲ್ಲ, ನಿಮ್ಮ ಕುಟುಂಬದ ಒಂದು ಮಗನಾಗಿ ನಿಮ್ಮ ಸುಖದಲ್ಲಿ ನಿಮ್ಮ ಎಲ್ಲಾ ರೀತಿಯ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ನಡವಳಿಕೆ ಇಟ್ಕೊಂಡಿದ್ದಾನೆ. ಒಂದು ಬಾರಿ ನೀವು ಪರೀಕ್ಷೆ ಮಾಡಿ, ನನಗಿಂತಲೂ ಬಹಳ ಸೌಮ್ಯವಾದಂಥ ವ್ಯಕ್ತಿ ಅವನ್ನ ತಾವು ಆಯ್ಕೆ ಮಾಡಿರ್ತಕ್ಕಂಥ ಮನವಿ ಸಲ್ಲಿಸ್ಲಿಕ್ಕೆ ಬಂದಿದ್ದಾರೆ. ಅವ್ರ ಕ್ರಮ ಸಂಖ್ಯೆ ನಂಬರ್ 1, ಆ ನಂಬರ್ಗೆ ತಾವು 13ನೇ ತಾರೀಕಿನಂದು ಮತದಾನದ ದಿನ ಏನಿದೆ ನಿಮ್ಮ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ. ನಮ್ಮ ಎಲ್ಲ ಮನದಲ್ಲಿ ಇಟ್ಕೊಂಡು, ತಮ್ಮ ಮನಸ್ಸಲ್ಲಿ ಇಟ್ಕೊಂಡು, ತಮ್ಮ ಮನೆ ಮಗನಾಗಿ ತಮ್ಮಲ್ಲಿ ಈಗಾಗಲೇ ಎರಡು ಬಾರಿ ಪಕ್ಷದ ನಿಷ್ಠಾವಂತರಿಗೋಸ್ಕರ ಬಂದು ಮಂಗಾಡಳ್ಳಿಯ ಸಮಸ್ತ ರೈತ ಬಂಧುಗಳಿಗೆ ಕೈ ಮುಗಿದು ಬೇಡ್ಕೊಳ್ತವೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಸ್ಪರ್ಧೆ ಮಾಡಿದ್ದಾರೆ. ಅವರ ಗೆಲುವು ನಮ್ಮ ನಿಮ್ಮೆಲ್ಲರ ಗೆಲುವು, ರೈತರ ಗೆಲುವು ಎಲ್ಲ ಈ ಕ್ಷೇತ್ರದಲ್ಲಿ ನಾಯಕರ ಒಂದು ಒತ್ತಡಕ್ಕೆ ಅವರ ಒಂದು ಬೇಡಿಕೆ ಮೇರೆಗೆ ಕೊನೆ ಅಂತಲ್ಲೂ ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಜೆಡಿಎಸ್ ನಿಮಗೆ ಬೆಂಬಲ ತಿಳಿಸುತ್ತದೆ ಅಂತ ಕೂಡ ಹೇಳಿದ್ರು. ಆದ್ರೆ ಕಾಂಗ್ರೆಸ್ನ ಕುತಂತ್ರ ರಾಜಕಾರಣ, ಕಾಂಗ್ರೆಸ್ನಲ್ಲಿ ನೀವು ಒಂದು ವೇಳೆ ಈ ಭಾಗದಿಂದ ಸೋತರು ಕೂಡ ನಿಮಗೆ ಮತ್ತೆ MLC ನೀಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಭರವಸೆ, ಹಣಬಲ, ತೋಳ್ಬಲ, ರಾಜಕೀಯ ಬಲವನ್ನೆಲ್ಲ ಬಳಸಿ ಇವತ್ತು ಸಹ ಅವರನ್ನ ಕಾಂಗ್ರೆಸ್ಗೆ ಹೈಜಾಕ್ ಮಾಡಿದರು. ಇಂಥ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಇದು ಈಗ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ನ ಪತ್ರಕೋಟೆ, ಅಂತ ಕ್ಷೇತ್ರದಲ್ಲಿ ಬಿಜೆಪಿ ಬಿಟ್ಟುಕೊಡ್ತೀನಿ ಕೂಡ ಅವರು ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಮಾಡಿದ್ದಾರೆ. ಈ ಒಂದು ಪತ್ರಕೋಟೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆಗಲೇಬೇಕಂತೇಳಿ ನಿಮ್ಮಗಳ ಈ ಕ್ಷೇತ್ರದ ಎಲ್ಲ ಜೆಡಿಎಸ್ ಪಕ್ಷದ ಅಭಿಮಾನಿಗಳು ಮುಖಂಡರ ಒಂದು ಒತ್ತಾಯದ ಮೇರೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ ಹೊರತಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ನನಗೇ ಬೇಕು, ನಮಗೆ ಅಧಿಕಾರ ಬೇಕು ಅಂತ ಅವರು ಅಧಿಕಾರದಿಂದ ಬೆನ್ನತ್ತಂತವರಲ್ಲ.